ಅವರು ಮಾಜಿ ಜಿಲ್ಲಾ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂರು ಸತಿ ಅಲ್ಲಣ್ಣ, ಜಿಲ್ಲಾ ಪಂಚಾಯತಿ ಮೂರು ಸತಿ ಜಿಲ್ಲಾ ಪಂಚಾಯತಿ ಕುಕ್ಕಾದ್ರೆ ಮೀರು ಕುಕ್ಕ ಅವನಿ ಜಿಲ್ಲಾ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತ್ ನಮ್ಮ ಕೃಷ್ಣಣ್ಣವರು. ಹಾಗೆ ಇಲ್ಲಿ 2023 ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತು ಇವತ್ತು ನಿಮಗೋಸ್ಕರ ಸೇವೆ ಮಾಡ್ತಾ ಇರುವಂಥ ನಮ್ಮ ಆದಿನಾರಾಯಣರವರು. ಹಾಗೆ ಇವತ್ತು ನಾವು ಮುಖ್ಯವಾಗಿ ಬಂದಿರುವಂಥದ್ದು ನಮ್ಮ ಕೋಲಾರ ಲೋಕಸಭೆಯ ಪಾರ್ಲಿಮೆಂಟ್ ಅಭ್ಯರ್ಥಿ, ಅಂದರೆ ಕೋಲಾರ MP ಎಲೆಕ್ಷನಲ್ಲಿ ನಿಂತಿರುವಂಥ ಕ್ಯಾಂಡಿಡೇಟ್ ಹೆಸರು ಕೆ ವಿ ಗೌತಮ್ ಅಂತ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ನಿಲ್ಲಿಸ್ತೀನಿ. ನಿಮ್ಮೆಲ್ಲರದು ಆಶೀರ್ವಾದ ಬೇಕು ಅವರಿಗೆ, ನಿಮ್ಮ ಮಗನಾಗಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಇವತ್ತು ಕರ್ಕೊಂಡು ಬಂದಿದ್ದೀವಿ ಅವ್ರನ್ನ. ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಅವರು ಬಂದಿದ್ದಾರೆ. ಹಾಗೆ ನಮ್ಮ ಹಿರಿಯರು, ನಮಗೆ ಮಾರ್ಗದರ್ಶಕ ಅಂತ ನಮ್ಮ ಆಲಂಗೂರು ಶಿವಣ್ಣವರು, ನಮ್ಮ ನನ್ನ ಆತ್ಮೀಯ ಸ್ನೇಹಿತ ಆದಂಥ ರಾಜ್ಕುಮಾರ್ ಗೌಡ ಅವರು. ಹಾಗೆ ನಮ್ಮ ಯಾವುದೇ ಒಂದು ಕಷ್ಟ ಸುಖ ಏನೇ ಇದ್ದರೂ ಹಂಚ್ಕೊಳ್ಳುವಂಥದ್ದು ಯಾರಾದರೂ ಒಬ್ಬರು ಒಂದು ಮನುಷ್ಯರಿಗೆ ಬೇಕು, ಅದು ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ. ಆ ರೀತಿಯಲ್ಲಿ ಹಂಚ್ಕೊಳ್ಳುವಂಥವ್ರು ನಮ್ಮ ಮುನಾಂಜಣ್ಣವರು. ಮುನಾಂಜಣ್ಣವ್ರು ಯಾವಾಗಲೂ ನಾವೆಲ್ಲ ಕಷ್ಟ ಸುಖ ಹಂಚ್ಕೊಳ್ತೀವಿ, ಆದರೆ ಮುನಾಂಜಣ್ಣ ನಾವಿಬ್ಬರು ಹೆಂಗೆ ಅಂದರೆ ಅವರೊಂದು ತಂದೆ ಸಮಾನ ನನಗೆ ಮುನಾಂಜಣ್ಣ. ಅಷ್ಟೊಂದು ಅಡ್ವೈಸು, ಅಷ್ಟೊಂದು ಇದು ಮಾಡ್ತಾರೆ ನನಗೆ. ಅದರಿಂದ ನಾನು ತುಂಬ ಖುಷಿ ನಾನು, ಯಾಕಂದರೆ ಅವ್ರ ಎದುರುಗಡೆ ಹೇಳೋದಂತಂದರೆ ಪಬ್ಲಿಕಲ್ಲಿ ಹೇಳುವಂಥದ್ದು ನಿಜ ಇರ್ತದೆ. ಅದೇ ರೀತಿಯಲ್ಲಿ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೀಲಕಂಠನ್ನವರು, ಹಾಗೆ ನಮ್ಮ ಅಮಾನಣ್ಣವರು. ಅಮಾನಣ್ಣ ಅಂದರೆ ನಮ್ಮ ಟೌನ್ ಬ್ಲಾಕ್ ಕಾಂಗ್ರೆಸ್ಸು ಅಮಾನಣ್ಣವರು. ಹಾಗೆ ಇಲ್ಲಿದ್ದ ರಮಣ್ಣನವರು, ಅಮಾನಣ್ಣವರು. ಹಾಗೆ ನಮ್ಮ ಕೌನ್ಸಿಲರ್ ಜಬಿ, ಮುಖ್ಯವಾಗಿ ಹಾವಣಿ ಸಂಬಂಧಪಟ್ಟಂಗೆ ನಮ್ಮ ರವಿಯವರು, ನವೀನ್ ಅವರು, ಹಾಗೆ ಎಲ್ಲ ನಮ್ಮ ಹಾವಣಿ ಪಂಚಾಯಿತಿ ಮುಖಂಡರು ಎಲ್ಲರೂ ಇದ್ದೀರಾ. ನೀವೆಲ್ಲರೂ ನಾನು ಎಲ್ಲರಿಗೂ ಧನ್ಯವಾದ ನರಸಿಂಹನ ಅಮ್ಮರು, ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಎಲ್ಲ, ಇನ್ನೂ ಹಾಲಿ ಲೆಕ್ಕನೇ ಅದು ಅಲ್ಲ, ಇನ್ನೂ ಹಾಲಿನ ಇನ್ನು ಬೇರೆ ಎಲೆಕ್ಷನ್ ಆಗಿಲ್ವಲ್ಲ, ನಮ್ಮ ಅರವಿಂದು. ಹಾಗೆ ನಮ್ಮ ಓ ಬಿ ಸಿ ಮಹಿಳಾ ಕಾಂಗ್ರೆಸ್ಸು ರಾಜ್ಯ ಉಪಾಧ್ಯಕ್ಷ ಅಂತ ಲೀಲಮ್ಮನವರು, ನಮ್ಮ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಇದ್ದಾರೆ, ನಮ್ಮ CPM ಗೋಪಾಲಣ್ಣ, ರಾಜಣ್ಣ, ಅಮ್ಮರು, ಕೌನ್ಸಿಲರ್ ಎಲ್ಲ ಇದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು 1 ವರ್ಷ ಆಯಿತು ಚುನಾವಣೆಯಾಗಿ, ಅಸೆಂಬ್ಲಿ ಚುನಾವಣೆ. 1 ವರ್ಷದಿಂದ ನಾನೇನು ಹೆಚ್ಚಿಗೆ ಮುಳ್ಬಾಗಲಿಗೇನು ಬಂದಿಲ್ಲ, ಮುಳ್ಬಾಗಲಲ್ಲಿ ಎಲ್ಲಿ ಕಾಣಿಸ್ಕೊಂಡಿಲ್ಲ. ಅವಣಿ ಜಾತ್ರೆಗೆ ಬಂದೋದೆ, ಅವಣಿ ಜಾತ್ರೆ ದೇವರನ್ನು ದರ್ಶನ. ಯಾಕಂದರೆ 20 ವರ್ಷಗಳಿಂದ ನಾವು ಬರ್ತಾ ಇರುವಂಥದ್ದನ್ನ ನಾವು ಅದನ್ನು ಬಿಡಬಾರದು, ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅವಣಿ ತೇರಕ್ಕೆ ಬಂದ್ವಿ. ತೇರಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಹೋದ್ವಿ. ಅದೇ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಆಯಿತು. ಇವತ್ತು ನಾನು ಮುಳ್ಬಾಗಲಲ್ಲಿ 2023 ಚುನಾವಣೆ ಸ್ಟಾರ್ಟ್ ಆಗೋವರೆಗೂ ಈ ದೇಶದಲ್ಲಿ, ಈ ಕರ್ನಾಟಕದಲ್ಲಿ ಯಾರು ಮಾಡದೇ ಇರುವಂಥ ಒಳ್ಳೆಯ ಕೆಲಸಗಳನ್ನು ಮುಳ್ಬಾಗಲು ತಾಲೂಕಲ್ಲಿ ನಾನು ಮಾಡಿದ್ದೇನೆ. ನೀವು ಅನ್ಕೋಬೋದು ಏನು ಅನ್ನೋದನ್ನ ನೀವೇ ನೋಡಿ. ನಾನಿದ್ದಾಗ ಹಾಸ್ಪಿಟಲ್ಸ್ ಹೆಂಗಿತ್ತು, ಜನಗಳ ಕಷ್ಟ ಸುಖಗಳು ಹೆಂಗಿತ್ತು, ಊರಲ್ಲಿ ದೇವಸ್ಥಾನಗಳು ಹೆಂಗೆ ನಡೀತಾ ಇತ್ತು, ದೇವರುಗಳ ಜಾತ್ರೆಗಳು ಹೆಂಗೆ ನಡೀತಾ ಇತ್ತು, ದೇವರ ಉತ್ಸವಗಳೆಲ್ಲ ನಡೀತಾ ಇತ್ತು, ನನ್ನ ಎಷ್ಟು ಜನ ಹಾಸ್ಪಿಟಲ್ಸು, ಎಷ್ಟು ಜನ ವಿದ್ಯಾಭ್ಯಾಸ, ಎಷ್ಟು ಜನ ಇಂಜಿನಿಯರ್ಸು, ಎಷ್ಟು ಜನ ಡಾಕ್ಟರ್ಸು, ಎಷ್ಟು ಜನ IAS IPS ಓದೋರಿಗೆ ಸಹಾಯ ಮಾಡಿರೋದು, ಅನೇಕ ಜನಗಳಿಗೆಲ್ಲ ನಾವು ಈ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಈ 1 ವರ್ಷದಿಂದ ನಾನು ಮಾಡಿಲ್ಲ, ಸ್ವಲ್ಪ ದುಃಖ ಆಯಿತು. ನಾನು ಏನು ಅಂದ್ಕೊಂಡಿದ್ದೆ, ಎಲ್ಲಾದರೂ ಹೇಳ್ಕೊಳ್ಳೋದೇನೆಲ್ಲ ಹುಡುಕಿದ್ರೆ ಮುಳ್ಬಾಗ ತಾಲೂಕಿನ ಜನ ಯಾವುದೇ ಕಾರಣಕ್ಕೆ ನನ್ನನ್ನು ಬಿಟ್ಕೊಡೋದಿಲ್ಲ. ನಾನು ಊರಲ್ಲಿ ಇಲ್ಲದೆ ಇದ್ರು ಬೇರೆ ಎಲ್ಲಾದರೂ ಇದ್ರು ನಾನು ಇಂಥವ್ರು ಓಟಿ ಅಂದರೆ ಹಾಕುವಂಥ ನಮ್ಮವರು ಮುಳ್ಬಾಗಲಲ್ಲಿ ಇರ್ತಕ್ಕಂಥವ್ರು ಅವ್ರು ನನಗೆ ಮೋಸ ಮಾಡಲ್ಲ ಅಂತ ಕೆಲವು ಕಾರಣಾಂತರಗಳಿಂದ ಆದಿನಾರಾಯಣ ಅವರು ಸೋಲನ್ನು ಅನುಭವಿಸಿದರು. ಅದು ಯಾವುದೋ ಒಂದು ಹೆಚ್ಚು ಕಮ್ಮಿನಲ್ಲಿ ಆಗಿತ್ತು. ದಯವಿಟ್ಟು ಈ ಕೊತ್ತೂರು ಮಂಜು ಮಾಡಿರೋದ ಸೇವೆ ನಿಮಗೆ ತಲುಪಿದೆ ಅಂದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟಾಕಿ ಕೆ ವಿ ಗೌತಮ್ ಅವರನ್ನು ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ. ಕಾಂಗ್ರೆಸ್ ಪಾರ್ಟಿ ಓಸಲ್ಲಿ ನಾವು ಚುನಾವಣೆಯಲ್ಲಿ ಬಂದಾಗ, ಆದಿನಾರಾಯಣ ಅವರು ಕ್ಯಾಂಡಿಡೇಟ್ ಆದಾಗ, ನಾನು ಕೋಲಾರಲ್ಲಿ ಕ್ಯಾಂಡಿಡೇಟ್ ಆದಾಗ ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿವಿ. ಅಂದರೆ ನಾನೇ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿದ್ದು, ಆದಿನಾರಾಯಣ ಅವ್ರಿಗೆಲ್ಲ ನಾನೇ ಕೊಟ್ಟೆ. ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದರಲ್ಲಿ 5 ಗ್ಯಾರಂಟಿನಲ್ಲಿ ಎಲ್ಲಾದರೂ ತಪ್ಪಾಗಿದೆಯಾ? ಏನಮ್ಮ 2000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀವಿ ಮನೆ ಯಜಮಾನ ಮನೆಗೆ ಒಬ್ಬರಿಗೆ, ಒಂದೊಂದು ಮನೆಯಲ್ಲಿ 2-3 ಜನನೂ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ ನಮ್ಮವ್ರಿಗೆ ತಾನೇ ಬರಲಿ ಬಿಡು ಅಂತ ನಾವು ಸುಮ್ಮನೆ ಇದ್ದೀವಿ. ಮನೆ ಯಜಮಾನ ನಮಗೆ 2000 ರೂಪಾಯಿ ಗ್ಯಾರಂಟಿ ಕೊಡ್ತೀನಿ, ಕೊಟ್ಟಿದ್ದೀವಾ? ಕೊಟ್ಟಿದ್ದೀರಾ ಇಲ್ವಾ ಹೇಳ್ರಿ. ಹಾಂ ನೋಡಿ ಎಲ್ಲ. ಆಮೇಲೆ 2000 ರೂಪಾಯಿ ಬಿಟ್ಟು ಬಸ್ಸು ಫ್ರೀ ಅಂತ ಹೇಳಿದ್ವಿ. ಫ್ರೀ ಹೋಗ್ತಾ ಇದ್ದೀರಾ ಹೆಣ್ಮಕ್ಳು ಬಸ್ಸಲ್ಲೇ? ಫ್ರೀ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀರಾ. ಆಮೇಲೆ ನೀವು
ಅಕ್ಕಿ 5 ಕೆಜಿ ಅಂದ್ರೆ ರಾಗಿ ಕೊಡ್ಬೋದು, ಅದು 1 ಕೆಜಿ ಗೋಧಿ, 2 ಕೆಜಿ ರಾಗಿ, 2 ಕೆಜಿ ಅಕ್ಕಿ, ಹಿಂಗೂ ಕೊಡ್ಬೋದು 5 ಕೆಜಿ ಒಟ್ಟಾಗೆ. 5 ಕೆಜಿ ಜೊತೆಗೆ 5 ಕೆಜಿ ಅಕ್ಕಿ ನಿಮ್ಗೆ ಕಾಸು ಸಿಗ್ತಾ ಇದೆ ಇಲ್ವಾ? ಸಿಗ್ತಾ ಇದೆ ಇಲ್ವಾ? ಸಿಗ್ತಾ ಇದೆ, ಕಾಸು ಸಿಗ್ತಾ ಇದೆ. ಅದು ಬಿಟ್ಟು ಯುವನಿಧಿ ಅಂತ ಮಾಡಿದ್ವಿ. ಯುವನಿಧಿ ಅಂದ್ರೆ ಹುಡುಗರಿಗೆ ಉದ್ಯೋಗ ಓದಿ ಉದ್ಯೋಗ ಸಿಗದೆ ಇದ್ರೆ ಅವರಿಗೆ ಯುವನಿಧಿ ಅಂತ, ಅವರಿಗೆ ಖರ್ಚಿಗೆ ಅಂತ 1,500-3,000 ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ವಿ. ಯಾರು ಅಪ್ಲೈ ಮಾಡಿದಾರೆ ಅವ್ರಿಗೂ ಅದು ಸಿಕ್ಕಿದೆ. ಆಮೇಲೆ ಕರೆಂಟ್ ಫ್ರೀ, 95% ಹಳ್ಳಿಗಳಲ್ಲಿ ಎಲ್ಲರಿಗೂ ಕರೆಂಟ್ ಜೀರೋ ಬಿಲ್ ಬರ್ತಾ ಇದೆ. ಕರೆಕ್ಟಾ ಇಲ್ಲಮ್ಮ? ಬರ್ತಾ ಇದೆ ಇಲ್ಲಮ್ಮ? ಹಿಂದ್ಗಡೆ ಇರೋರು ಜೋರಾಗಿ ಹೇಳ್ಬೇಕು, ಬರ್ತಾ ಇದೆಯಾ? ಓಕೆ ಜೋ, ನೀವು ಕರೆಂಟ್ ಬಿಲ್ 5 ಗ್ಯಾರಂಟಿಗಳನ್ನು ಹೇಳಿ. 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬರುತ್ತೆ. ಬರುವುದಕ್ಕೆ ನೀವೆಲ್ಲ ವೋಟ್ ಹಾಕ್ಬೇಕು. ಅಲ್ಲಿ 5 ಗ್ಯಾರಂಟಿಗಳನ್ನ ನಿಮಗೆ ಕೊಟ್ಟಿದ್ದೀವಿ ನಾವು. ಆ 5 ಗ್ಯಾರಂಟಿಗಳು ಯಾವುದು ಅಂದ್ರೆ, 1 ಮಹಿಳೆಗೆ 1 ತಿಂಗಳಿಗೆ 8,500 ರೂಪಾಯಿ ಕೊಡೋದು, ರೈತರಿಗೆ ಸಾಲ ಮನ್ನಾ ಮಾಡೋದು. ಆ ಸಾಲ ಮನ್ನಾ ಮಾಡಿರೋ ಚರಿತ್ರೆ ಯಾರಿಗಾದ್ರೂ, ಅದು ಕಾಂಗ್ರೆಸ್ ಪಕ್ಷ ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಡೀ 75,000 ಕೋಟಿಗಳನ್ನು ಈ ಭಾರತ ದೇಶದಲ್ಲಿ ಸಾಲ ಮನ್ನಾವನ್ನ ಮಾಡಿದ್ದಾರೆ. ಅದಾದ್ಮೇಲೆ ಯಾರೂ ಸಾಲ ಮನ್ನಾ ಮಾಡಿಲ್ಲ, ಯಾರು ಸಾಲ ಮನ್ನಾ ಮಾಡಿಲ್ಲ. ಸುಮ್ಮನೆ ನಾನು ಬೇರೆ ಪಕ್ಷಗಳನ್ನ ದೂಷಣೆ ಮಾಡೋದು ಇಲ್ಲ. ಆಮೇಲೆ ಎಲ್ಲ ಹೇಳ್ತಾ ಇದ್ರು, ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯಕ್ಕೆ ನೀ ಕ್ಯಾಂಡಿಡೇಟ್ ಆಗಿರುವಂತವರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ. ಹೌದಪ್ಪ, ಬೇರೆ ಕಡೆಯಿಂದ, ಬೆಂಗಳೂರಿಂದ ಬಂದಿದ್ದಾರೆ, ನಿಜ, ತಪ್ಪೇನಿಲ್ಲ. ಕಾಲದಲ್ಲಿ ಸುಳ್ಳು ಹೇಳಕ್ಕಾಗುತ್ತೇನಪ್ಪ ಇಲ್ಲದೇ ಇರೋದನ್ನ? ಕುಮಾರಣ್ಣ ಅವರೆಲ್ಲಪ್ಪ ಹುಟ್ಟಿರೋದು? ಕುಮಾರಸ್ವಾಮಿ ಎಲ್ಲಿ ಹುಟ್ಟಿರೋದು? ಅವ್ರ ಎಲೆಕ್ಷನ್ MLA ನಿಲ್ಲೋದು ಎಲ್ಲಿ? ಚನ್ನಪಟ್ಟಣ, ರಾಮನಗರ, ಆಮೇಲೆ ಪಾರ್ಲಿಮೆಂಟ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು, ಅಲ್ಲೂ ಸೋತರು, ಈಗ ಮಂಡ್ಯ. ಇನ್ನು ನಾಳೆ ಇದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾರೆ ಎಲೆಕ್ಷನ್ ಇಲ್ಲಕ್ಕೆ ಅವರು. ಹಂಗೆ ಅವ್ರೇನೋ ಹೋಗ್ಬೋದು, ಇವ್ರು ಹೋಗಬಾರ್ದು. ಕರೆಕ್ಟ್, ಇದೇನು ನ್ಯಾಯನ ಇದು? ಇವಾಗ ಎಕ್ಸಾಂಪಲ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು, ಅವ್ರದ್ದು ಯಾವರು? ಅವ್ರು ನಿಂತಿರೋದಿಲ್ಲಿ ಉತ್ತರ ಪ್ರದೇಶ. ಅದಕ್ಕೂ ಇದಕ್ಕೆ ಸಂಬಂಧ ಇದೆಯಾ? ಹೋದ್ರೆ ಹೋಗ್ಲಿ, ಜಿಲ್ಲೆ ಬಿಟ್ಟು ಜಿಲ್ಲೆ ಅಂದ್ರೂ ಓಕೆ, ಸ್ಟೇಟೇ ಬಿಟ್ಬಿಟ್ಟು 2-3 ಸ್ಟೇಟ್ ದಾಟಿ ಆ ಕಡೆಗೆ ಹೋಗಿರೋದ್ರೆ ಇದೇ ಅವನೇ, ಅವ್ರು ಬರ್ಬೋದು. ಅದನ್ನ ಇವ್ರು ಮಾತಾಡ್ಬೋದಾ? JDS ಅವರು ಈ ಒಂದು ಪದ್ಧತಿಯನ್ನ ತೋರಿಸ್ಕೊಟ್ಟಿದ್ದೆ ಅವರೇ. ಚಿಂತಾಮಣಿನಲ್ಲಿ JK ಕೃಷ್ಣಾರೆಡ್ಡಿ ನಿಂತರು, ಗೆಲ್ಲಲಿ ನಾವೇನು ಬೇಡ ಅನ್ನೋದಿಲ್ಲ. ಅವ್ರು ಯಾವ ಊರಿನವರು? ಬೆಂಗಳೂರು, ನಮ್ಮ ಮಾರತಹಳ್ಳಿ ಕುಂದಳ್ಳಿ ಅವರು. ಅವ್ರು ಬಂದು ಅಲ್ಲಿ ಇಲ್ಬೋದು. ಯಾರು ದಾರಿ ತೋರಿಸಿರೋದು? JDS ಅವರು. ಇಲ್ಲಿ ಇದರಲ್ಲಿ ಮಾಲೂರಲ್ಲಿ ಕೋಡಲ್ಲಿ ಮಂಜುನಾಥ್ ಗೌಡ ನಿಂತರು, ಹೊಸಕೋಟೆಯಿಂದ ಕೋಡಲ್ಲಿ ಮಂಜುನಾಥ್, ಅದು JDS ಅಲ್ಲೇ ತಾನೆ, ಅವ್ರಿಗೆ ಗೆದ್ದಿದ್ದು, ಅವರೇ ತಾನೆ ತೋರಿಸಿದ್ದು ಜಾಗ ಅದನ್ನು. ಸಂಪಂಗಿಯವರು BJP ನಿಂತರು, ಅವ್ರು ಯಾರು ದಾರಿ ತೋರಿಸಿದ್ದು? ಆನೇಕಲ್ಲು. ಕರೆಕ್ಟಾ ಇಲ್ವಾ? ಆನೇಕಲ್ಲಿಂದ ಬಂದರು. ಅದೇ ಥರ ಎಲ್ಲ ಜಾಗದಲ್ಲೂ ಇದೇ ಥರ ಆಗ್ತಾ ಇದೆ. ಆದ್ರಿಂದ ಇವಾಗ ಸಮೃದ್ಧಿ ಮಂಜು, ನಾವು ಇಬ್ಬರು ಸಮೃದ್ಧಿ ಮಂಜು, ನಾನೇ ಈ ಜಿಲ್ಲೆಯವರು. ಇವಾಗ ಸಮೃದ್ಧಿ ಮಂಜುಭಾಗಲಲ್ಲಿ ನಿಂತು ಗೆದ್ದಿದ್ದಾರೆ, ನಾನು ಕೋಲಾರಲ್ಲಿ ನಿಂತಿದ್ದೀವಿ. ಇದ್ರ ಮುಂಚೆನೂ ಹೇಳಿದ್ದೀನಿ ಕೂಡ ನಾನು, ಅವ್ರಿಗೇನು ಸಂಬಂಧ ಇದೆ, ನನಗೇನು ಸಂಬಂಧ, ಇದು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ವಿ. ಅದು ಓಕೆ, ಇವರು ಜಿಲ್ಲೆಯಿಂದ ಆಚೆಯಿಂದ ಬಂದವರಲ್ಲಪ್ಪ, ಅದನ್ನ ತೋರಿಸಿದ್ದಾರೆ. ಎಣ್ಣೆ ಜಾಸ್ತಿ ಪಪ್ಮು, ಏ ಕೊಂಚ ಮಂಜಣ ಸೈಡ್ ನೀರ್ಲೋ ನಿಲ್ಬಿಟ್ಟು ಬೈ ನೆಟ್ಲು ಪಪ್ಮು, ಮಜ್ಜಿಗೆ ಮಜ್ಜಿಗೆ ತಾಗೈಕಿ ಪಾಪ ಮುಂದೆ ಮುಂದೆ ಮಂಚಿದ್ದು ಮಂಚಿದ್ದು ಮಂಚ ಉನ್ನಿ ಆಯ್ತಾ. ಆ ರೀತಿಯಲ್ಲಿ ಇವತ್ತು ಎಲ್ಲಿ ಬೇಕಂದ್ ನಿಲ್ಬೋದು. ಆದರೂ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ಪಕ್ಷ. ಈ ದೇಶದಲ್ಲಿ ಒಂದನ್ನು ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನು ನೀವು ಅರ್ಥ ಮಾಡ್ಕೋಬೇಕೇನೋ, ನಮ್ಮ ಹೆಣ್ಮಕ್ಳು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇಲ್ಲದೆ ನೀವು ಬದುಕ್ಬೋದು, ಕರೆಂಟ್ ಇಲ್ಲದೆ ಬದುಕ್ಬೋದು, ಗಾಡಿ ಇಲ್ಲದೆ ಬದುಕ್ಬೋದು, 2-wheeler ಗಾಡಿ ಇಲ್ಲದೆ ಬದುಕ್ಬೋದು, ಕಾರ್ ಇಲ್ಲದೆ ಬದುಕ್ಬೋದು. ನಿಮ್ಮ ಮನೆಗೆ ಯಾವುದೇ ಒಂದು ಏನೇ ಮನೆಗಿಲ್ಲದೆ ಇದ್ರೂ ನೀವು ಬದುಕ್ಬೋದು. ಆದರೆ ಈ ದೇಶದ ರೈತ ಇಲ್ಲಾಂದ್ರೆ ನೀವು ಬದುಕಕ್ಕೆ ಸಾಧ್ಯನೇ ಇಲ್ಲ, ನಿಮಗೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ನೀವು ಗಾಡಿ ಇಲ್ಲದೆ ಬದುಕ್ಬೋದು, 2-wheeler ಇಲ್ಲದೆ ಬದುಕ್ಬೋದು, ಫ್ರಿಡ್ಜ್ ಇಲ್ಲದೆ ಬದುಕ್ಬೋದು, ಮಿಕ್ಸಿ ಇಲ್ಲದೆ ಬದುಕ್ಬೋದು, ಹೆಂಗೆ ಬೇಕೋ ನೀವು ಚಟ್ನಿ ರೂಪಿಕೊಂಡು ಕೈಯಲ್ಲಿ ಕೆಲಸ ಮಾಡಿಕೊಂಡು ನೀವು ಬದುಕ್ಬೋದು. ಆದರೆ ಈ ದೇಶದಲ್ಲಿದ್ದಕ್ಕಂಥ ರೈತ ಇಲ್ಲದೆ ಇದ್ದರೆ ನಾವು ಬದುಕೋದಕ್ಕೆ ಯಾರು ಎಷ್ಟು ದುಡ್ಡು ಇದ್ರೂ ಸಾಧ್ಯವೇ ಇಲ್ಲ ಅಂತ ನಿಮ್ಗೆ ಹೇಳಿದೆ. ಆ ರೈತ ಕೈಯನ್ನು ಬಲಪಡಿಸಬೇಕು ಅಂದರೆ ರೈತನ ಕೈಗೆ, ಕಾಂಗ್ರೆಸ್ ಕೈಗೆ ನೀವು ಓಟ್ ಹಾಕ್ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು, ರೈತನ ಕೈಗೆ ಓಟ್ ಹಾಕ್ಬೇಕು. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ನಾಯಿನ ಹಿಡ್ಕೊಂಡು ರೋಡಲ್ಲಿ ಮೇಯಿಸ್ಕೊಂಡು ಹೋಗ್ತಾ ಇರ್ತಾರೆ ನಾಯಿನ.
ಅವನಿಗೆ ಹೆಣ್ಮಕ್ಳು ಕೊಡ್ತಾರೆ. ಅದೇ ನಮ್ಮ ಹಸುಗಳು ಮೇಯಿಸೋರು ಕುರಿಗಳು ಮೇಯಿಸುವಂತ ರೈತನಿಗೆ ಇವತ್ತು ಮಕ್ಕಳು ಕೊಡ್ಬೇಕು. ನಾವು ರೈತರಪ್ಪ, ನಾವು ಕೊಡೋದಿಲ್ಲ. ಅವನೇನು ಅಂದ್ರೆ ಸಾಫ್ಟ್ವೇರ್ ಕಂಪ್ನಿ, ಅವ್ನು ನಾಯಿ ಮೇಯಿಸ್ತಾ ಇರ್ತಾನೆ ರೋಡಲ್ಲಿ, ಬೆಳಗ್ಗೆ ಆದ್ರೆ ಚಡ್ಡಿ ಹಾಕೊಂಡು ನಾಯಿ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ರೋಡಲ್ಲಿ. ಆದ್ರೆ ನಮ್ಮ ರೈತ ಬೆಳಗ್ಗೆ ಆದ್ರೆ ಎತ್ತುಗಳನ್ನ, ಹಸುಗಳನ್ನ, ಕರುಗಳನ್ನ, ಕುರಿಗಳನ್ನ ಹಿಡ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರ್ತಾರೆ. ಮನೆ ಹೆಣ್ಮಕ್ಳು ಮಾಡ್ತಾರೆ, ಅವ್ರಿಗೆ ಹೆಣ್ಮಕ್ಳು ಕೊಡ್ತಾರೆ. ನಾಯಿ ಮೇಯಿಸೋನಿಗೆ, ಕುರಿ ಮೇಯಿಸೋನು, ಹಸು ಮೇಯಿಸೋನಿಗೆ ಹೆಣ್ಮಕ್ಳು ಕೊಡಲ್ಲ ಅಂತ ಹೇಳ್ತಾರೆ. ಆ ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದಾರೆ ಈ BJP ಸರ್ಕಾರದವರು. ಆ ಪರಿಸ್ಥಿತಿ ತಂದಿದೆ. ಅದನ್ನು ಚೇಂಜ್ ಮಾಡಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಕೋಟ್ ಹಾಕ್ಬೇಕು. ನನಗೊಂದಿದೆ, ಮುಳಬಾಗಲು ತಾಲೂಕು ಜನ ಯಾವತ್ತೂ ನಮ್ಮನ್ನು ಮೋಸ ಮಾಡೋದಿಲ್ಲ. ನಮ್ಮ ಲೀಡರ್ಸ್ ಯಾರು ಮೋಸ ಮಾಡೋದಿಲ್ಲ. ಮನೆ ಮನೆಗೂ ನಮ್ಮ ಪಾಂಪ್ಲೆಟ್ ಕೊಟ್ಟು ನಮ್ಮ ಸರ್ಕಾರದ 5 ಸಾಧನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸಿದ್ದೀವಿ ನಿಮಗೆ. ಈಗಲೂ ನಾವು ಹಾಕಿದ್ರು ನಿಯತ್ತಾಗಿ ಇರ್ತೇವೆ. ಇನ್ನೂ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು 5 ಸಾಧನೆಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನು, ಅದನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ನಾನು ಹೇಳ್ತಾ ಇವತ್ತು ನಿಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ. ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಿ, ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಿ. ನೀವು 2 ಅವರೋ 3 ಅವರೋ ಈ ಬಿಸಿಲಲ್ಲಿ ನಿಂತ್ಕೊಂಡಿರ್ಬೋದು. ನಿಮ್ಮಕ್ಕೋಸ್ಕರ 20 ವರ್ಷಗಳಿಂದ ಈ ಬಿಸಿಲಲ್ಲಿನೇ ಸುತ್ತಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಾಯಂತ್ರವರೆಗೂ, ಸಾಯಂಕಾಲವರೆಗೂ ನಾವು ಯಾವತ್ತು ನಮ್ಮನೆಗೋಸ್ಕರ ಸುತ್ತಾಡಿದ್ದೀವ? ನಾವೇನಾದ್ರು ಆಸ್ತಿ ಎತ್ಕೊಂಡು ಹೋಗಿ ಸುತ್ತಾಡಿದ್ದೀವ? ಇಲ್ಲ ಯಾರ ಮನೆ ಹತ್ರ ಬಂದು ಏನೋ ತೊಗೊಂಡೋಗಿದ್ದೀವ? ಇಲ್ಲ ಯಾರ ಹತ್ರ ಬಂದು 10 ರೂಪಾಯಿ ಸಾಲ ಕೊಡ್ರಿ ಅಂತ ಕೇಳಿದ್ದೀವ? ಬಂದಾಗ ನಿಮ್ಮ ಮನೇಲಿ ಊಟ ಇಟ್ಟಿರ್ಬೋದು, ನಿಮ್ಮ ಮನೇಲಿ ಟೀ ಕೊಟ್ಟಿರ್ಬೋದು, ನಿಮ್ಮ ಮನೇಲಿ ಕಾಫಿ ಕೊಟ್ಟಿರ್ಬೋದು, ನಿಮ್ಮ ಮನೇಲಿ ಕುಡಿಯೋಕ್ಕೆ ನೀರು ಕೊಟ್ಟಿರ್ಬೋದು ಅಷ್ಟೇ ನಮಗೆ. ಆದರೆ ನಿಮ್ಮ ಹತ್ರ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ನಿಮ್ಮ ಹತ್ರ ಏನು ತೊಗೊಂಡೋಗಕ್ಕೆ ಬಂದಿಲ್ಲ ನಾವು. ಆದರೆ ನಿಮ್ಮ ಹತ್ರ ಒಂದೇ ಒಂದು ನಿಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅದನ್ನು ನಾವು ತೊಗೊಂಡೋಗಿ ನಿಮ್ಮ ಸೇವೆ ಮಾಡ್ತೀವಿ ಅನ್ನೋದಕ್ಕೆ ಮಾತ್ರ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ಮಾತ್ರ. ಬರೀ ಏನಕ್ಕೂ ನಾವು ಯಾವತ್ತೂ ಬಂದಿಲ್ಲ ನಿಮ್ಮ ಹತ್ರ. ಈ ರೀತಿಯಲ್ಲಿ ಇವತ್ತು ಮನೆ ಮನೆಗೂ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಈ ಗ್ಯಾರಂಟಿ ಕಾರ್ಡ್ ಇವತ್ತು ಈಗ ಬಂದಿರುವಂಥ ಗ್ಯಾರಂಟಿ ಕಾರ್ಡ್ಸು ಕೊಡ್ತೀನಿ. ಮನೆ ಮನೆಗೂ ಕೊಡಿ, ಕೊಟ್ಟು ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ. ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು ಎಲ್ಲರ ಮನೆಗೂ ತಲುಪಿದ್ರೆ, ನಿಮ್ಮ ಮನೆಗೆ ತಲುಪಿದ್ರೆ ನೀವು ವೋಟ್ ಹಾಕಿ. ನೀವು ಯಾರ ಮನೆಗೆ ತಲುಪಿಲ್ಲ ಅಂತೀರೋ ಅವ್ರು ವೋಟ್ ಹಾಕ್ಬೇಡ್ರಿ ನಮಗೆ. ಎಲ್ಲರ ಮನೆಗೂ ತಲುಪಿದೆ, ನೀವೆಲ್ಲರಿಗೂ ಸಿಕ್ಕಿದೆ. ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು, ನಮ್ಮ ಲೀಡರ್ಸು, ಇದು ನಮ್ಮ ಗೌರವ, ನಮ್ಮ ಮರ್ಯಾದೆ, ನಮ್ಮ ಶಕ್ತಿಯನ್ನು ನೀವು ತುಂಬಬೇಕಂತ ಹೇಳಿದ್ರೆ ಲೀಡರ್ಸ್ ಕರೆಕ್ಟಾಗಿ ನೀವೆಲ್ಲರಿಗೂ ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಅವ್ರನ್ನ ಮನೆ ಮನೆಗೆ ಹೋಗಿ ವೋಟ್ ಕೇಳಿ ಪಾಂಪ್ಲೆಟನ್ನು ಕೊಟ್ಟು ಅಂತ ಹೇಳಿ ಈ ಕೆಲಸವನ್ನು ನೀವು ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಹೆಣ್ಮಕ್ಳು ಯಾವತ್ತೂ ನನಗೆ ಫುಲ್ ಸಪೋರ್ಟ್ ಮುಳಬಾಗಲ ಹೆಣ್ಮಕ್ಳು, ಇವತ್ತೂ ನೀವು ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀರಾ, ನೀವೆಲ್ಲ ನಮ್ಮ ಜೊತೆ ಇರ್ತೀರಾ ಅಂತ ಒಂದು ನಂಬಿಕೆ ಇದೆ. ಖಂಡಿತವಾಗ್ಲೂ ನಿಮಗೋಸ್ಕರ ಯಾವತ್ತೂ ಸೇವೆ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ಇವತ್ತಿಂದ ಈ ಚುನಾವಣೆಯಿಂದ ನಾನು, ನಮ್ಮ ಆದಿನಾರಾಯಣ ಅವರು, ನಮ್ಮ ಗೌತಮ್ ಅವರು, ನಮ್ಮ ಪಾರ್ಲಿಮೆಂಟ್ ಸದಸ್ಯರಿಗೆ ಆಗುವಂಥ ಗೌತಮ್ ಅವರು, ನಾವೆಲ್ಲರೂ, ನಮ್ಮ ಶಿವಣ್ಣವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿರಂತರವಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಾವು 24 ಗಂಟೆ, ನಾವು 3 ಜನ 4 ಜನ, ನಾವು ನಿಮ್ಮ ಕೈಗಲ್ಲಿ ಒಬ್ಬರಿಲ್ಲ ಅಂದರೂ ಒಬ್ಬರು ನಿಮಗೆ 24 ಗಂಟೆ ನಾವು ಅವೈಲೇಬಿಲಿಟಿಯಲ್ಲಿ ಇರ್ತೀವಿ, ನಿಮ್ಮ ಕೈಗೆ ಸಿಗ್ತೀವಿ, ಸೇವೆ ಮಾಡೋಕ್ಕೆ ಯಾವತ್ತೂ ಸಿದ್ಧವಾಗಿದ್ದೀವಿ. ನಾವು ಯಾವತ್ತೂ ಹಿಂದೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಸೀರಿಯಲ್ ನಂಬರ್ ಎಷ್ಟು ಹಸ್ತದ ಗುರುತು. ಈ ಕೈ ನೋಡ್ಕೊಳ್ರಿ, ಏನು ಕೈ ನೋಡ್ಕೊಳ್ರಿ, ತಾವರೇ ಹೂವ ನಮ್ಮ ಕೆರೆಯಲ್ಲಿದ್ದರೆ ಚೆನ್ನಾಗಿರ್ತದೆ. ತಾವರೇ ಹೂವ ಕೆರೆಯಲ್ಲಿದ್ದರೆ ಚೆನ್ನಾಗಿರ್ತದೆ ಇಲ್ವಾ? ತೆನೆ ಗದ್ದೆನದ್ದು ಒಲೆ ಗದ್ದೆನಲ್ಲಿದ್ದರೆ ಚೆನ್ನಾಗಿರ್ತದೆ. ಅದನ್ನ ಆಚೆ ತೊಗೊಂಬಂದ್ಬಿಟ್ರೆ ಒಣಗೋಗುತ್ತಾ ಇಲ್ವಾ? ತಾವರೇ ಹೂವ ಆಚೆ ತೊಗೊಂಡು ಒಣಗೋಗುತ್ತಾ ಇಲ್ವಾ? ಅದು ಒಣಗೋಗುತ್ತೆ. ಆದರೆ ಕೈಗೆ ಊಟ ಮಾಡೋಕ್ಕೆ ಕೈ ಬೇಕು, ನಮ್ಮ ಹೆಣ್ಮಕ್ಳು ತಲೆ ಬಾಚಕ್ಕೆ ಕೈ ಬೇಕು, ಕುಂಕುಮ ಇಟ್ಕೊಳ್ಳೋಕೆ ಕೈ ಬೇಕು, ಮೂಗುತ್ತಿ ಇಟ್ಕೊಳ್ಳೋಕೆ ಕೈ ಬೇಕು, ವಾಲೆ ಇಟ್ಕೊಳ್ಳೋಕೆ ಕೈ ಬೇಕು, ಸೀರೆ ತೊಟ್ಟಕ್ಕೆ ಕೈ ಬೇಕು, ಒಲೆ ಅನ್ಸೋಕ್ಕೆ ಕೈ ಬೇಕು, ಕರೆಕ್ಟಾ ಇಲ್ವಾ? ಫ್ರಿಜ್ ತೆಗಿಯೋಕ್ಕೆ ಕೈ ಬೇಕು, ಹುಲ್ಲು ಕುಯ್ಯೋಕ್ಕೆ ಕೈ ಬೇಕು, ಹಸನ್ ಕರ್ಕೊಂಡೋಗಿ ಮೇಯ್ಸೋಕ್ಕೆ ಕೈ ಬೇಕು, ನೇಗಿಲು ಹೊಡೋದಕ್ಕೆ ಕೈ ಬೇಕು, ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಕೈ ಬೇಕು, ಮರ ಹತ್ತೋದಕ್ಕೆ ಕೈ ಬೇಕು, ಆ ಊಟ ಮಾಡೋದಕ್ಕೆ ಕೈ ಬೇಕು. ಆ ಕೈಯನ್ನು ನಾವು ಎಬ್ಬೇಡ ಅನ್ಕೊಂತೀವ? ಇಲ್ಲ ತಾನೆ, ಕೈ ಬೇಕಲ್ವಾ? ಕೈ ಬೇಕು, ಕೈಗೆ ಓಟ್ ಹಾಕ್ಬೇಕು. ಸೀರಿಯಲ್ 1 KV ಗೌತಮ್ ಸೀರಿಯಲ್ 1, ನೀವು ಕೈ ಗುರುತಿಗೆ ಓಟ್ ಹಾಕಿ ಗೌತಮ್ ಅವರನ್ನ ಗೆಲ್ಲಿಸಿದ್ರೆ ಈ ಕೊತ್ತೂರು ಮಂಜು, ಆದಿನಾರಾಯಣ, ನೀವೆಲ್ಲರೂ ಗೆದ್ದಂಗೆ ನಮ್ಮ ಮುಳಬಾಗಲು ತಾಲೂಕು ಅಂತ ಹೇಳ್ತಾ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ.